ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಸದ್ಯಕ್ಕೆ ನಾನು ಇವಾಗ ಅನುಪಮಾ ಥಿಯೇಟರ್ನಲ್ಲಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತು ಬಜರಂಗಿ ಮೂವಿ ರಿಲೀಸ್ ಆಗಿದೆ ಅಂತ. ಇದೀಗಷ್ಟೇ ಬಂದಂತಹ ಸುದ್ದಿ ಏನು ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ಇದೀಗ ಅವರು ವಿಕ್ರಮ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹೊರಬಿದ್ದಿದೆ. ಈ ಸುದ್ದಿ ತಿಳಿದ ತಕ್ಷಣ ಶಿವರಾಜ್ಕುಮಾರ್ ಅವರ ಪುತ್ರಿಯೂ ಕೂಡ ಇದೇ ಒಂದು ಥಿಯೇಟರ್ನಲ್ಲಿ ಮೂವಿಯನ್ನು ನೋಡ್ತಾ ಇದ್ರು. ತರಾತುರಿಯಲ್ಲಿ ವಾಪಸ್ ಅವರು ಕೂಡ ಅರ್ಧಕ್ಕೆ ಪಿಕ್ಚರನ್ನು ನೋಡಿ ಹೋದಂತಹ ಸನ್ನಿವೇಶ ಎದುರಾಯಿತು. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಹೌದು, ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಸೊ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಿನ್ನೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು, ಆರೋಗ್ಯವಾಗಿದ್ದರು. ಆಲ್ ಆಫ್ ಎ ಸಡನ್ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆಗಳು ನಿಜವಾಗ್ಲೂ ಕಾಣುತ್ತೆ. ಅದರಲ್ಲೂ ಫಿಟ್ನೆಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಆಲ್ ಆಫ್ ಎ ಸಡನ್ ಯಾಕೆ ಹೀಗಾಯಿತು ಅನ್ನೋದು ನಿಜವಾಗ್ಲೂ ಒಂದು ಎಲ್ಲರಿಗೂ ಯಕ್ಷ ಪ್ರಶ್ನೆನೇ ಆಗ್ತಾ ಇದೆ. ಐ ಹೋಪ್ ಪುನೀತ್ ರಾಜ್ಕುಮಾರ್ ಅವರು ಬೇಗ ಗುಣಮುಖರಾಗ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು, ವಿಕ್ರಾಂತ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮುಂದಿನ ಅಪ್ಡೇಟ್ಸ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಅಕಸ್ಮಾತ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಏನಾದರೂ ಈ ವಿಡಿಯೋ ನೋಡ್ತಾ ಇದೆ, ಯಾರು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಎಲ್ಲವೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಇರುತ್ತೆ. ಸೊ ಅತಿ ಶೀಘ್ರದಲ್ಲೇ ಗುಣಮುಖರಾಗ್ತಾರೆ. ಗುಣಮುಖರಾಗಿ ಅವರು ಕೂಡ ಹಾಸ್ಪಿಟಲಿಂದ ಹೊರಗೆ ಬರ್ತಾರೆ ಅಂತ ಹೇಳ್ತಾ, ನಾನು ಕೂಡ ಗೆಟ್ ವೆಲ್ ಸೂನ್ ಅಂತ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಮಿಸ್ ಮಾಡಿದೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.